this is question number 13 from 175 pdf the question is a local database in an edge device is a database that is stored and managed on the device itself rather than in a central location such as cloud server examples of local database in edge devices include so justify this statement with examples of local database that can be used in edge device ಸೊ ಇದು ಈ ಕ್ವಶನ್ನು ಸಿಒ ತ್ರೀ ಮೇಲೆ ಬರುತ್ತೆ ಏನಕ್ಕೆ ಅಂದ್ರೆ ಇದು ಎಡ್ಜ್ ಡಿವೈಸ್ ಮೇಲೆ ಎಡ್ಜ್ ಡಿವೈಸ್ ನ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ ಫ್ರೇಮ್ ಆಗಿದೆ ಎಡ್ಜ್ ಡಿವೈಸ್ ಮೇಲೆ ಕ್ವಶನ್ ಫ್ರೇಮ್ ಆಗಿರೋದು ದಿಸ್ ಕ್ವಶನ್ ಈಸ್ ಆಸ್ಕಿಂಗ್ ಯು ಟು ಎಕ್ಸ್ಪ್ಲೇನ್ ವೈಸ್ ಸ್ಟೋರಿಂಗ್ ಡೇಟಾ ಬೇಸ್ ಆನ್ ಎಡ್ಜ್ ಡಿವೈಸ್ ಲೈಕ್ ಸೆನ್ಸರ್ ಆರ್ ಸ್ಮಾಲ್ ಕಂಪ್ಯೂಟರ್ ಈಸ್ ಯೂಸ್ಫುಲ್ ಹೀಗಂದ್ರೆ ಯಾಕೆ ಡೇಟಾನ ಡೇಟಾ ಬೇಸನ್ನ ಎಡ್ಜ್ ಡಿವೈಸ್ ಅಲ್ಲಿ ಸ್ಟೋರ್ ಮಾಡೋದು ಯೂಸ್ಫುಲ್ ಆಗಿರುತ್ತೆ ಅನ್ನೋದು ಇದು ಕ್ವಶನ್ ವೈ ವೈ ಸ್ಟೋರಿಂಗ್ ಡೇಟಾ ಬೇಸ್ ಆನ್ ಎಡ್ಜ್ ಡಿವೈಸ್ ಈಸ್ ಯೂಸ್ಫುಲ್ ಅನ್ನೋದನ್ನ ನೀವು ಆನ್ಸರ್ ಮಾಡಬೇಕು ಅಂಡ್ ಇಟ್ ಆಲ್ಸೋ ವಾಂಟ್ಸ್ ಯು ಟು ಗಿವ್ ಎಕ್ಸಾಂಪಲ್ಸ್ ಆಫ್ ಡೇಟಾಬೇಸ್ ಏನಾರ ನಿಮ್ಗೆ ಎಕ್ಸಾಂಪಲ್ಸ್ ಗೊತ್ತಿದ್ರೆ ಡೇಟಾ ಡೇಟಾಬೇಸ್ ಅದು ಎಕ್ಸಾಂಪಲ್ಸ್ ಕೊಡಿ ಅಂತ ಕ್ವಶನ್ ಅಲ್ಲಿ ಹಾಕಿದ್ದಾರೆ ಅಂಡ್ ದಟ್ ವರ್ಕ್ ವೆಲ್ ಆನ್ ದೀಸ್ ಡಿವೈಸಸ್

ಸೊ ಕ್ವಶನ್ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇದರಲ್ಲಿ ಒಂದಷ್ಟು ಡೇಟಾಬೇಸ್ಗಳು ಲಿಸ್ಟ್ ಮಾಡಿದೆ ಸಾಧ್ಯದಷ್ಟು ಒಂದು ನಾಲ್ಕು ಅಥವಾ ಐದನ್ನ ನೆನ್ಪಿಟ್ಕೊಳಕ್ ಟ್ರೈ ಮಾಡಿ ಇದರಲ್ಲಿ ಸಮ್ ಸಿಂಪಲ್ ಎಕ್ಸ್ಪ್ಲೇಷನ್ ಹೇಳ್ತೀನಿ ಈಚ್ ಡೇಟಾ ಬೇಸದ್ದು ದ ಫಸ್ಟ್ ಡೇಟಾಬೇಸ್ ಈಸ್ ಎಸ್ಕ್ಯೂ ಲೈಟ್ ಅಂತ ಸೊ ಎಸ್ ಕ್ಯೂ ಲೈಟ್ ಅನ್ನೋದು ಒಂದು ಡೇಟಾಬೇಸ್ ಇಟ್ ಈಸ್ ಅ ಓಪನ್ ಸೋರ್ಸ್ ಲೈಟ್ ವೇಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು

ನೀವು ಫಿಟ್ನೆಸ್ ಟ್ರ್ಯಾಕರ್ಸ್ ಹಾಕೊಂಡಿರ್ತೀರಲ್ವ ನಿಮ್ ಲೈಕ್ ವಾಚ್ ಥರ ಅದು ಹಾಕೊಳ್ತೀರಲ್ಲ ಅದರಲ್ಲಿ ಈ ಡೇಟಾ ಬೇಸ್ ಇರುತ್ತೆ ಸೊ ಆ ಡೇ ನೀವು ನೋಡಿ ಯಾವಾಗ ನಿನ್ನೆ ಎಷ್ಟು ಸ್ಟೆಪ್ಸ್ ನಡೆದಿದ್ವಿ ಮೊನ್ನೆ ಎಷ್ಟು ಸ್ಟೆಪ್ಸ್ ನಡೆದಿದ್ವಿ ಅದೆಲ್ಲ ಹಿಸ್ಟ್ರಿ ಸ್ಟೋರ್ ಆಗಿರುತ್ತಲ್ಲ ಎಲ್ಲಿ ಏನ್ ಸ್ಟೋರ್ ಮಾಡೋಕೆ ಈ ಎಸ್ ಎಲ್ ಲೈಟ್ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ಫಿಟ್ನೆಸ್ ಟ್ರ್ಯಾಕರ್ಸ್ ಟು ಸ್ಟೋರ್ ಡೈಲಿ ಸ್ಟೆಪ್ಸ್ ಹಾರ್ಟ್ ರೇಟ್ ಅಂಡ್ ಅದರ್ ಡೇಟಾ ಮತ್ತೆ ನೀವು ನೋಡ್ತೀರಾ ಏನೇನೋ ಡೇಟಾ ನಿಮ್ಗೆ ಸಿಗುತ್ತಲ್ವಾ ಅಲ್ಲಿ ಫಿಟ್ನೆಸ್ ಟ್ರ್ಯಾಕರಿಂದ ಸೊ ದ್ಯಾಟ್ ಡೇಟಾ ಲೋಕಲಿ ಆನ್ ಡಿವೈಸ್ ಇಟ್ ಈಸ್ ಸ್ಟೋರ್ಡ್ ಲೋಕಲಿ ಆನ್ ದ ಡಿವೈಸ್ ಸೊ ಅದನ್ನ ಎಸ್ ಕ್ಯೂ ಎಲ್ ಲೈಟ್ ಡೇಟಾಬೇಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಎರಡನೇದು ಎರಡನೇದು ಬಾರ್ಕ್ಲಿ ಡಿ ಬಿ ಅಂತ ಡೇಟಾಬೇಸ್ ಬೆರೆಕ್ಲಿ ಅಂತ ಹೇಳ್ಬೋದು ಬೆರೆಕ್ಲಿ ಡೇಟಾಬೇಸ್ ಇದು ಓಪನ್ ಸೋರ್ಸ್ ಬಟ್ ಇದು ಹೈ ಪರ್ಫಾರ್ಮೆನ್ಸ್ ಎಂಬೆಡೆಡ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಆಗಿದೆ ಸೊ ಇದು ಫಾಸ್ಟ್ ಡೇಟಾಬೇಸ್ ಇಟ್ ಈಸ್ ಯೂಸ್ಡ್ ಇನ್ ಎಡ್ಜ್ ಡಿವೈಸಸ್ ಇಟ್ ಈಸ್ ಗುಡ್ ಫಾರ್ ಹ್ಯಾಂಡ್ಲಿಂಗ್ ಲಾಟ್ಸ್ ಆಫ್ ಡೇಟಾ ಕ್ವಿಕ್ಲಿ ಕ್ವಿಕ್ ಆಗಿ ಹ್ಯಾಂಡಲ್ ಮಾಡೋ ಡೇಟಾ ಹ್ಯಾಂಡಲ್ ಮಾಡೋಕೆ ಇದನ್ನು ಉಪಯೋಗಿಸ್ತಾರೆ ಆನ್ ಡಿವೈಸಸ್ ಲೈಕ್ ಸೆನ್ಸರ್ಸ್ ಆರ್ ಸ್ಮಾಲ್ ಕಂಪ್ಯೂಟರ್ಸ್ ಸೊ ದಿಸ್ ಬೆರಕಲಿ ಡೇಟಾಬೇಸ್ ಸಿಸ್ಟಮ್ ಇಟ್ ಈಸ್ ಯೂಸ್ಡ್ ಇನ್ ಸ್ಮಾರ್ಟ್ ಥರ್ಮೋಸ್ಟಾಟ್ಸ್

ಸೊ ಅವಕ್ಕೆರಡಕ್ಕೂ ಆನ್ಲೈನ್ ಬೇಕಾಗುತ್ತೆ ಅದು ಎಸ್ ಕ್ಯೂ ಎಲ್ ಲೈಟ್ ಮತ್ತೆ ಬೆರಕ್ಲಿ ಡೇಟಾಬೇಸ್ಗೆ ಇದು ಆಫ್ಲೈನ್ ಡಿವೈಸ್ ಕೂಡ ಆಗಿರುತ್ತೆ ಇದು ಡೇಟಾಬೇಸ್ ಸಿಸ್ಟಮ್ ಇಟ್ ಈಸ್ ದಿಸ್ ಡೇಟಾಬೇಸ್ ಇಸ್ ಗುಡ್ ಫಾರ್ ಡಿವೈಸಸ್ ದಟ್ ವರ್ಕ್ ಆಫ್ಲೈನ್ ಯಾವ ಡಿವೈಸು ಆಫ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅಂಥದ್ದಕ್ಕೂ ಕೂಡ ಇದನ್ನ ಯೂಸ್ ಮಾಡಬಹುದು ಇಟ್ ಸೇವ್ಸ್ ಡೇಟಾ ಆನ್ ದ ಡಿವೈಸಸ್ ಅಂಡ್ ಡೇಟಾನ ಡಿವೈಸಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಕ್ಯಾನ್ ಸಿಂಕ್ ವಿತ್ ಅದರ್ ಡಿವೈಸಸ್ ವೆನ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ಯಾವಾಗಾದ್ರೂ ನಾವು ಇಂಟರ್ನೆಟ್ ಗೆ ಕನೆಕ್ಟ್ ಮಾಡಿದಾಗ ಅವಾಗ ಇದು ಇಟ್ ವಿಲ್ ಸಿಂಕ್ ವಿತ್ ದ ಅದರ್ ಡಿವೈಸಸ್ ಇಂಟರ್ನೆಟ್ ಇಲ್ಲ ಅಂದಾಗ ದ್ಯಾಟ್ ವರ್ಕ್ ಆಫ್ಲೈನ್ ಆಲ್ಸೋ ಅದನ್ನ ಕೌಚ್ ಡಿ ಪಿ ಅಂತ ಹೇಳ್ತಾರೆ ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಆಫ್ಲೈನ್ ಮ್ಯಾಪಿಂಗ್ ಆ್ಯಪ್ಸ್ ಅಂತ ಬರುತ್ತಲ್ಲ ಒಂದು ಮೊಬೈಲ್ ಡಿವೈಸಲ್ಲಿ ಮ್ಯಾಪಿಂಗ್ ಆ್ಯಪ್ ಅಪ್ಲಿಕೇಶನ್ಸ್ ಇರುತ್ತಲ್ಲ ಅಲ್ಲಿ ವೇರ್ ಮ್ಯಾಪ್ಸ್ ಆರ್ ಸ್ಟೋರ್ಡ್ ಲೋಕಲಿ ಆ್ಯಂಡ್ ಇಟ್ ಸಿಂಕ್ಡ್ ವೆನ್ ಎವರ್ ಇಂಟರ್ನೆಟ್ ಕನೆಕ್ಷನ್ ಈಸ್ ಅವೈಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರುವಾಗ ಅದು ಸಿಂಕ್ ಆಗುತ್ತೆ ಅದರ್ವೈಸ್ ದೇ ಆರ್ ಸ್ಟೋರ್ಡ್ ದ ಮ್ಯಾಪ್ಸ್ ಆರ್ ಸ್ಟೋರ್ಡ್ ಲೋಕಲಿ ಅದಕ್ಕೆ ಕೌಚ್ ಡಿ ಬಿ ಅಂತ ಹೇಳ್ತಾರೆ ನೆಕ್ಸ್ಟು ಫೈರ್ ಬೇಸ್ ರಿಯಲ್ ಟೈಮ್ ಡೇಟಾ ಬೇಸ್ ಅಂತ ಇದು ಸೊ ದಿಸ್ ಈಸ್ ಕ್ಲೌಡ್ ಬೇಸ್ಡ್ ಡೇಟಾ ಸಿಸ್ಟಮ್ ಇದಕ್ಕೆ ಕ್ಲೌಡ್ ಇರಲೇಬೇಕು ಇಟ್ ಈಸ್ ಗ್ರೇಟ್ ಫಾರ್ ಆಪ್ಸ್ ದಟ್ ನೀಡ್ ರಿಯಲ್ ಟೈಮ್ ಅಪ್ಡೇಟ್ಸ್ ರಿಯಲ್ ಟೈಮ್ ಡೇಟಾನ ತೊಗೊಳೋಕೆ ಈ ಡೇಟಾ ಬೇಸ್ ಅನ್ನ ಯೂಸ್ ಮಾಡ್ತಾರೆ ಲೈಕ್ ಚಾಟಿಂಗ್ ಆ್ಯಪ್ಸ್ ಅಂಡ್ ಕ್ಯಾನ್ ವರ್ಕ್ ಆಫ್ಲೈನ್ ಟೆಂಪ್ರರ್ಲಿ ಕೆಲವೊಂದ್ಸಲ ಟೆಂಪ್ರರ್ಲಿನೂ ಇದು ವರ್ಕ್ ಮಾಡುತ್ತೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಟ್ ಈಸ್ ಯೂಸ್ಡ್ ಇನ್ ಚಾಟ್ ಅಪ್ಲಿಕೇಶನ್ಸ್ ಲೈಕ್ ಮೆಸೇಜಿಂಗ್ ಆಪ್ಸ್ ಮೆಸೇಜಿಂಗ್ ಆ್ಯಪ್ಸ್ಗಳಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ವೇರ್ ಮೆಸೇಜಸ್ ಆರ್ ಅಪ್ಡೇಟೆಡ್ ಇನ್ಸ್ಟೆಂಟ್ಲಿ ಅಕ್ರಾಸ್ ಆಲ್ ಯೂಸರ್ಸ್ ಅಂಡ್ ಸಿಂಕ್ಡ್ ಆಫ್ಲೈನ್ ವೆನ್ ನೀಡೆಡ್ ಅದರಲ್ಲಿ ಅಂದರೆ ಮೆಸೇಜಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಫೈರ್ ಡೇಸ್ ಫೈರ್ ಬೇಸ್ ರಿಯಲ್ ಟೈಮ್ ಅನ್ನ ಯೂಸ್ ಮಾಡ್ಕೊತಾರೆ ನೆಕ್ಸ್ಟ್ ಲಾಸ್ಟ್ ಒನ್ ಅಮೆಝಾನ್ ಡೈನಮೊ ಡಿ ಬಿ ಅಂತ ಸೊ ಇದನ್ನ ಈ ಡೇಟಾಬೇಸು ಇದನ್ನು ಕ್ಲೌಡಲ್ಲೇ ಸ್ಟೋ ಸ್ಟೋರ್ ಆಗಿರುತ್ತೆ ಪವರ್ಫುಲ್ ಡೇಟಾಬೇಸ್ ಇನ್ ಅ ಕ್ಲೌಡ್ ಇಟ್ ಇಸ್ ಫಾಸ್ಟ್ ವೆರಿ ಫಾಸ್ಟ್ ಇರುತ್ತೆ ಆ್ಯಂಡ್ ಇಟ್ ಕ್ಯಾನ್ ಗ್ರೋ ಟು ಹ್ಯಾಂಡಲ್ ಲಾಟ್ಸ್ ಆಫ್ ಡೇಟಾ ಆ್ಯಸ್ ಆ್ಯಂಡ್ ವೆನ್ ನೀಡೆಡ್ ಬಟ್ ಇಟ್ಸ್ ನಾಟ್ ಟಿಪಿಕಲಿ ಸ್ಟೋರ್ಡ್ ಅನ್ ಎಡ್ಜ್ ಡಿವೈಸ್ ಇದು ಅಮೆಝಾನ್ ಡಿ ವಿ ಸೊ ಇದನ್ ಇದು ಇಟ್ ಈಸ್ ಯೂಸ್ಡ್ ಇನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಸ್ ಮಾಡ್ತಾರೆ ಟು ಮ್ಯಾನೇಜ್ ಲಾ ಲಾರ್ಜ್ ಆರ್ ಹ್ಯೂಜ್ ಅಮೌಂಟ್ ಆಫ್ ಯೂಸರ್ ಡೇಟಾ ಲೈಕ್ ಪರ್ಚೇಸ್ ಹಿಸ್ಟ್ರಿ ಸ್ಕೇಲಿನ ಪರ್ಚೇಸ್ ಹಿಸ್ಟ್ರಿನ ಸ್ಟೋರ್ ಮಾಡಕ್ಕೆ ಇದು ಯೂಸ್ ಮಾಡ್ಕೊಳ್ತಾರೆ ಅಂಡ್ ಸ್ಕೇಲಿಂಗ್ ಆಸ್ ದ ಬಿಸ್ನೆಸ್ ಗ್ರೋಸ್ ಬಿಸ್ನೆಸ್ ಗ್ರೋ ಆದಂಗೆ ಅದು ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಬಟ್ ಹೋಸ್ಟೆಡ್ ಇನ್ ಅ ಕ್ಲೌಡ್ ಅಂದ್ರೆ ಡಿವೈಸ್ ಸೊ ಅದು ಕ್ಲೌಡ್ ಅಲ್ಲಿ ಇರುತ್ತೆ ಡಿವೈಸ್ ಮೇಲೆ ಇರೋದಿಲ್ಲ ಅದು ಅಮೆಝಾನ್ ಡೈನೋಬೋ ಡಿ ಬಿ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಇಟ್ ಹ್ಯಾಸ್ ಗಾಟ್ ದ ಅಬಿಲಿಟಿ ಟು ಸ್ಕೇಲ್ ಅಪ್ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬಹುದು ಡೇಟಾಬೇಸ್ ನ ಬೇಡ ಅಂದ್ರೆ ಕಡಿಮೆನೂ ಮಾಡ್ಕೋಬಹುದು ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ಲೋಕಲ್ ಡೇಟಾ ಬೇಸಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಡ್ಜ್ ಡಿವೈಸಸ್ ಎಡ್ಜ್ ಡಿವೈಸಲ್ಲಿ ಯೂಸ್ ಮಾಡಂತ ಲೋಕಲ್ ಬೇಸ್ಗಳು ಇದು ಯಾವ್ಯಾವ ಎಸ್ ಕ್ಯೂ ಎಲ್ ಲೈಟ್ directly db couch db firebase real-time database amazon dynamo db this is all about answer for question number 13 okay this is question number 14 from 175 pdf the question is uh, the flow of data in iot architecture typically starts with smart devices and sensors uh, or devices which gather data through various sensors this data is then transmitted to connectivity layer which can be a local area network or wide area network like internet can you provide a detailed explanation of the flow of data in iot architecture from collection of data to its presentation to the user ಸೊ ಕ್ವಶನ್ ನೋಡಕ್ ದೊಡ್ಡದಿದೆ ಬಟ್ ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ನೀವೇನು ಎಕ್ಸ್ಪಿರಿಮೆಂಟ್ ಮಾಡ್ತೀರಲ್ಲ ಆ ಎಕ್ಸ್ಪಿರಿಮೆಂಟ್ ಬೇಸ್ ಮೇಲೆ ಈ ಕ್ವಶನ್ ಗೆ ನೀವು ಆನ್ಸರ್ ಮಾಡ್ಬೋದು ದಿಸ್ ಕ್ವಶನ್ ಈಸ್ ಆಸ್ಕಿಂಗ್ ಯು ಫಾರ್ ಡಿಟೇಲ್ ಎಕ್ಸ್ಪ್ಲೇಷನ್ ಆಫ್ ಹೌ ಡೇಟಾ ಫ್ಲೋಸ್ ಇನ್ ಐ ಓ ಟಿ ಆರ್ಕಿಟೆಕ್ಚರ್ ಐ ಓ ಟಿ ಆರ್ಕಿಟೆಕ್ಚರ್ ಅಲ್ಲಿ ಡೇಟಾ ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಕ್ವಶನ್ ಅಲ್ಲೇ ಒಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾನೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ದ ಫ್ಲೋ ಸ್ಟಾರ್ಸ್ ಫ್ರಾಮ್ ಕಲೆಕ್ಷನ್ ಆಫ್ ಡೇಟಾ ಬೈ ದ ಡಿವೈಸಸ್ ಆರ್ ಸೆನ್ಸಸ್ ಫ್ಲೋ ಎಲ್ಲಿಂದ ಶುರು ಆಗುತ್ತೆ ಇಲ್ಲೇ ಕೊಟ್ಟಿದ್ದಾನೆ ನೋಡಿ ಹಾ ಸೆನ್ಸರ್ಸ್ ಅವ್ರ ಡಿವೈಸಸ್ ಅಂತ ಸೊ ಸೆನ್ಸರ್ಸ್ ಅವ್ರ ಡಿವೈಸಸ್ ಇಂದ ಡೇಟಾ ಕಲೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಡೇಟಾ ಫ್ಲೋ ಆಗೋಕ್ಕೆ ಅಂತ ನೆಕ್ಸ್ಟ್ ಪಾಯಿಂಟು ಅಲ್ಲೇ ಕೊಟ್ಟಿದ್ದಾನೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ನೀವು ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ದೆನ್ ಇಟ್ ಕಂಟಿನ್ಯೂಸ್ ಥ್ರೂ ದ ನೆಟ್ವರ್ಕ್ ಲೇಯರ್ ಆ ಡೇಟಾ ಸೆನ್ಸರ್ಸ್ ಅಲ್ಲಿ ಕಲೆಕ್ಟ್ ಆಗಿ ನೆಟ್ವರ್ಕ್ ಲೇಯರ್ಗೆ ಹೋಗುತ್ತೆ ಸೊ ಅಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಆ್ಯಂಡ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಟ್ ಗೋಸ್ ಅಪ್ ಟು ಪ್ರೆಸೆಂಟೇಷನ್ ಕ್ವಶನ್ ಅಲ್ಲೇ ಕೇಳಿ ಹೇಳಿದಾನೆ ಸೊ ಇಟ್ ಗೋಸ್ ಅಪ್ ಟು ದ ಪ್ರೆಸೆಂಟೇಷನ್ ಲೇಯರ್ ಆಫ್ ದಿಸ್ ಡೇಟಾ ಟು ದ ಯೂಸರ್ ಯೂಸರಿಗೆ ಹೋಗ್ತಾ ಇದೆ ಅಂದರೆ ಪ್ರೆಸೆಂಟೇಷನ್ವರೆಗೂ ಹೋಗಿದೆ ಅಂತ ದ ಫೋಕಸ್ ಈಸ್ ಆನ್ ಡಿಸ್ಕ್ರೈಬಿಂಗ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಬರೀರಿ ಹೇಗೆ ಹೋಗುತ್ತೆ ಅಂತ ಇನ್ಕ್ಲೂಡಿಂಗ್ ಹೌ ಡೇಟಾ ಈಸ್ ಕಲೆಕ್ಟೆಡ್ ಡೇಟಾ ಹೇಗೆ ಕಲೆಕ್ಟ್ ಆಗಿದೆ ಹೇಗೆ ಟ್ರಾನ್ಸ್ಮಿಟ್ ಆಯಿತು ಹೇಗೆ ಪ್ರಾಸೆಸ್ ಆಯಿತು ಅನ್ನೋದನ್ನು ನೀವು ಇಲ್ಲಿ ಡೀಟೇಲ್ ಆಗಿ ಬರೀಬೇಕು ಹೌ ದ ಡೇಟಾ ಕಲೆಕ್ಟೆಡ್ ಹೌ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಹೌ ಇಟ್ ಈಸ್ ಪ್ರಾಸೆಸ್ಡ್ ಆ್ಯಂಡ್ ಫೈನಲಿ ಹೌ ಇಟ್ ಈಸ್ ಶೋನ್ ಟು ದ ಯೂಸರ್ ಇನ್ ಅಂಡರ್ಸ್ಟ್ಯಾಬಲ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಸೊ ದಿಸ್ ಈಸ್ ಆಸ್ಕ್ ದಟ್ ಇದು ಆಸ್ಕ್ಡ್ ಇನ್ ಸಿ ಒ ಫೈ ಸಿ ಓ ಫೈಯಲ್ಲಿ ಕ್ವಶನ್ ಬರೋ ಚಾನ್ಸಸ್ ಇದೆ ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ನಾನು ಹೇಳ್ತೀನಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಡೇಟಾ ಕಲೆಕ್ಷನ್ ಬಗ್ಗೆ ಹೇಳೋಣ ಸೊ ಡೇಟಾ ಡೇಟಾ ಕಲೆಕ್ಷನ್ ಮಾಡೋದ್ರ ಬಗ್ಗೆ ಹೇಳಂದಿದಾರಲ್ಲ ನಾನು ಈಗ ಒಂದು ಐಒಿ ದ ಅಪ್ಲಿಕೇಶನ್ ತೊಗೊಬಿಡ್ತೀನಿ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅಂತಾನೆ ತಗೊಳ್ಳೋಣ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಡೇಟಾ ಕಲೆಕ್ಷನ್ ಹೇಗಾಗುತ್ತೆ ಸೆನ್ಸರ್ಸ್ ಡೇಟಾನ ಕಲೆಕ್ಟ್ ಮಾಡ್ತವೆ ಯಾವ ಸೆನ್ಸರು ಸೆನ್ಸರ್ ಇಂದ ಸಾಯಿಲ್ ಸಾಯಿಲ್ ಸೆನ್ಸರ್ ಸೆನ್ಸರ್ನ ತಗೊಳ್ಳಿ ಸೆನ್ಸರ್ ಇಂದ ಸಾಯಿಲ್ ಸಚ್ ಆಸ್ ಸಾಯಿಲ್ ಮಾಶ್ಚರ್ ಆರ್ ಟೆಂಪ್ರೇಚರ್ ಸೆನ್ಸರ್ ದೇ ಕಲೆಕ್ಟ್ ಡೇಟಾ ಅಬೌಟ್ ದ ಸಾಯಿಲ್ ಕಂಡೀಷನ್ ಸಾಯಿಲ್ ವೆಟ್ ಆಗಿದೆಯಾ ಡ್ರೈ ಆಗಿದೆಯಾ ಅದ್ ಸಾಯಿಲ್ ಕಂಡೀಷನ್ ಕಂಡೀಷನ್ ಬಗ್ಗೆ ಡೇಟಾ ಕಲೆಕ್ಟ್ ಆಗುತ್ತೆ ಆ್ಯಂಡ್ ವೆದರ್ ವೆದರ್ ಏನಿದೆ ಟೆಂಪ್ರೇಚರ್ ತುಂಬ ಹೈ ಇದೆಯಾ ಅಥವಾ ಹ್ಯೂಮಿಡಿಟಿ ಇದೆಯಾ ಅಥವಾ ಪ್ಲಾಂಟಿಗೆ ವಾಟರ್ ಆಗ ವಾಟರಿಂಗ್ ಮಾಡಬೇಕಾ ಬೇಡವಾ ಅನ್ನೋದು ಎಲ್ಲ ಸೆನ್ಸರ್ಸು ಡೇಟಾ ಕಲೆಕ್ಟ್ ಮಾಡುತ್ತೆ ಇದಕ್ಕೆ ಡೇಟಾ ಕಲೆಕ್ಷನ್ ಅಂತ ಹೇಳ್ತಾರೆ ಅದು ಫಸ್ಟ್ ಪಾಯಿಂಟ್ಸಲ್ಲಿರುತ್ತೆ ಅಲ್ಲಿರುತ್ತೆ ದ ಡೇಟಾ ಈಸ್ ಕಲೆಕ್ಟೆಡ್ ಸೊ ಇಟ್ ಸ್ಟಾರ್ಟ್ಸ್ ವಿತ್ ದ ಸ್ಮಾರ್ಟ್ ಡಿವೈಸಸ್ ಆರ್ ಸೆನ್ಸರ್ಸ್ ಇಟ್ ಗ್ಯಾದರ್ಡ್ ಡೇಟಾ ಥ್ರೂ ವೇರಿಯಸ್ ಸೆನ್ಸರ್ಸ್ ಅಂತ ಹೇಳಿದ್ರಲ್ಲ ಇಷ್ಟು ಪಾಯಿಂಟ್ಸ್ ನ ನೀವು ಸೆನ್ಸರ್ಸ್ ಸಾಯಿಲ್ ಮಾಸ್ಚರ್ ಬಗ್ಗೆ ಬರೀಬಹುದು ಎರಡನೇದು ಡೇಟಾ ಟ್ರಾನ್ಸ್ಮಿಷನ್ ಡೇಟಾ ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಡೇಟಾ ಇಸ್ ಟ್ರಾನ್ಸ್ಮಿಟ್ ಟು ಕನೆಕ್ಟಿವಿಟಿ ಲೇಯರ್ ಅವರು ಕ್ವಶನ್ ಅಲ್ಲೇ ಹೇಳಿದಾರೆ ಇಲ್ಲಿ ನೀವು ಏನ್ ಬರಿಬೇಕಂದ್ರೆ ಡೇಟಾ ಟ್ರಾನ್ಸ್ಮಿಷನ್ ಅಂತ ಬರೆದು ದ ಡೇಟಾ ಈಸ್ ಸೆಂಟ್ ಥ್ರೂ ನೆಟ್ವರ್ಕ್ ಸೊ ಡೇಟಾನ ಕಲೆಕ್ಟ್ ಮಾಡಿದ್ವಲ್ಲ ಸೆನ್ಸರ್ಸ್ ಅಲ್ಲಿ ಸೆನ್ಸರ್ಸ್ ಇಂದ ಡೇಟಾನ ಕಲೆಕ್ಟ್ ಮಾಡಿದ್ವಲ್ಲ ಈಗ ಅದನ್ನ ಕಳಿಸ್ಬೇಕಲ್ವಾ ಸೊ ಥ್ರೂ ನೆಟ್ವರ್ಕ್ ಯಾವುದು ಸಚ್ ಆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಇರ್ಬೋದು ಅಥವಾ ಡಬ್ಲ್ಯೂ ಎ ಎನ್ ವೈಡ್ ಏರಿಯಾ ನೆಟ್ವರ್ಕ್ ಇರ್ಬೋದು ಎಲ್ಲಿಗೆ ಕಳಿಸ್ತೀವಿ ಆಲ್ ಡೇಟಾ ಇಸ್ ಕಲೆಕ್ಟೆಡ್ ಅಂಡ್ ಇಟ್ ಈಸ್ ಸೆಂಟ್ ಟು ದ ಸೆಂಟ್ರಲ್ ಸಿಸ್ಟಮ್ ಐದರ್ ಯೂಸಿಂಗ್ ಲ್ಯಾನ್ ಆರ್ ಯೂಸಿಂಗ್ ಅ ವ್ಯಾನ್ ಸೊ ಇದು ಡೇಟಾ ಟ್ರಾನ್ಸ್ಮಿಷನ್ ಆಯಿತು ನೆಕ್ಸ್ಟು ಡೇಟಾ ಪ್ರಾಸೆಸ್ ಮಾಡಬೇಕು ಡೇಟಾ ಈಸ್ ಪ್ರಾಸೆಸ್ಡ್ ಸೊ ಇನ್ ದ ಡೇಟಾ ಪ್ರಾಸೆಸಿಂಗ್ ಲೇಯರ್ ದ ಸಿಸ್ಟಮ್ ಅನಲೈಸಸ್ ದ ಕಲೆಕ್ಟೆಡ್ ಡೇಟಾ ಸೊ ಆ ಲೇಯರ್ ಅಲ್ಲಿ ಡೇಟಾ ಎನಲೈಸೇಷನ್ ಆಗುತ್ತೆ ಹೆಂಗಾಗುತ್ತೆ ಸಾಯಿಲ್ ಮಾಯಶ್ಚರ್ ಲೆವೆಲ್ ಅನ್ನ ಚೆಕ್ ಮಾಡುತ್ತೆ ವೆದರ್ ಫೋರ್ಕಾಸ್ಟ್ ಚೆಕ್ ಮಾಡುತ್ತೆ ಮತ್ತೆ ಪ್ಲಾಂಟ್ ನ ಚೆಕ್ ಮಾಡಿ ಇಟ್ ವಿಲ್ ಡಿಟರ್ಮೈನ್ ಇಫ್ ಇರಿಗೇಷನ್ ಈಸ್ ನೀಡೆಡ್ ಆರ್ ನಾಟ್ ನೀಡೆಡ್ ನೀರ್ ನೀರ್ ಹಾಕ್ಬೇಕಾ ಬೇಡವಾ ಅನ್ನೋದು ಅದು ಡಿಸಿಷನ್ ತಗೊಳುತ್ತೆ ಅಲ್ಲಿ ಇದಕ್ಕೆ ಈ ಪ್ರೊಸೆಸ್ಗೆ ಡೇಟಾ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇಟಾ ಪ್ರೊಸೆಸ್ ಆದ್ಮೇಲೆ ಫೈನಲಿ ಅದನ್ನು ಕ್ಲೌಡ್ ಕ್ಲೌಡ್ ಸ್ಟೋರೇಜ್ ಆಗಬೇಕಲ್ವಾ ಪ್ರಾಸೆಸ್ ಆಗಿರೋ ಡೇಟಾ ದ ಅನಲೈಸ್ ಡೇಟಾ ಈಸ್ ಸ್ಟೋರ್ಡ್ ಇನ್ ದ ಕ್ಲೌಡ್ ಕ್ಲೌಡಲ್ಲಿ ಆ ಡೇಟಾ ಸ್ಟೋರ್ ಆಗುತ್ತೆ ದೆನ್ ವೇರ್ ಇಟ್ ಈಸ್ ಆ್ಯಕ್ಸಸ್ ಡಿ ಲೇಟರ್ ಆಮೇಲೂ ನಾವು ಅದನ್ನು ಆ ಡೇಟಾನ ಆಕ್ಸೆಸ್ ಮಾಡ್ಬೋದು ಫಾರ್ ಫ್ಯೂಚರ್ ಅನಲೈಸಸ್ ಆ್ಯಂಡ್ ಫಾರ್ ಸಿಸ್ಟಮ್ ಬ್ಯಾಕಪ್ಸ್ ಏನಾದರೂ ಆಗಿರ್ಬೋದು ಅದು ಕ್ಲೌಡಲ್ಲಿ ಸ್ಟೋರೇಜ್ ಆಗುತ್ತೆ ಅನಲೈಸ್ ಆಗಿರೋ ಡೇಟಾ ಲಾಸ್ಟಿಗೆ ಯೂಸರ್ ಆ್ಯಕ್ಸಸ್ ಮಾಡಬೇಕು ಕರೆಕ್ಟಾ ಸೊ ಲಾಸ್ಟ್ ಇದೆಂದ್ರೆ ಅಪ್ಲಿಕೇಶನ್ ಯೂಸರ್ ಯೂಸರ್ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ದ ಪ್ರಾಸೆಸ್ಡ್ ಇನ್ಫಾರ್ಮೇಶನ್ ಈಸ್ ಮೇಡ್ ಅವೈಲೇಬಲ್ ಟು ದ ಯೂಸರ್ ಅಲ್ಲಿ ಏನು ಡೇಟಾ ಪ್ರೊಸೆಸ್ ಆಯ್ತಲ್ಲ ಅದು ಯೂಸರ್ಗೆ ಅವೈಲೇಬಲ್ ಆಗಬೇಕು ಹೆಂಗೆ ವಾಯಾ ಮೊಬೈಲ್ ಆ್ಯಪ್ ಪ್ರತಿ ರೈತನ ಹತ್ರ ಒಂದು ಮೊಬೈಲ್ ಆ್ಯಪ್ ಇರುತ್ತಲ್ವ ಆ ಮೊಬೈಲ್ ಆ್ಯಪಲ್ಲಿ ಅಲ್ಲಿ ಅವನಿಗೆ ಡೇಟಾ ಸಿಗುತ್ತೆ ಓ ಟೆಂಪ್ರೇಚರ್ ಹೈ ಆಯಿತು ಅಲ್ಲಿ ಪ್ಲಾಂಟ್ಸ್ಗೆ ವಾಟರಿಂಗ್ ಆಗ್ತಾ ಇದೆ ಅನ್ನೋ ಮೆಸೇಜು ಸಿಗುತ್ತೆ ವೆಬ್ ಪೋರ್ಟಲ್ ಸೊ ವೇರ್ ದೇ ಕ್ಯಾನ್ ಮಾನಿಟರ್ ದ ಸಿಸ್ಟಮ್ ಆ್ಯಂಡ್ ಚೆಕ್ ದ ವಾಟರ್ ಯೂಸೇಜ್ ಆರ್ ಮೇಕ್ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ಸ್ ಇಫ್ ನೀಡೆಡ್ ಸೊ ಆಟೋಮೆಟಿಕ್ ಇರಿಗೇಷನ್ ಕಮ್ಯಾಂಡ್ಸ್ ಕ್ಯಾನ್ ಆಲ್ಸೋ ಬಿ ಟ್ರಿಗರ್ಡ್ ಬೇಸ್ಡ್ ಆನ್ ದ ಡೇಟಾ ಸೊ ಇಷ್ಟೆಲ್ಲ ನಮಗೆ ಯೂಸರ್ ಆಕ್ಸೆಸ್ ಅಲ್ಲಿ ಸಿಗುತ್ತೆ ಸೊ ಫೈನಲಿ ನೀವು ಏನು ಹೇಳಬೇಕು ಅಂತಂದರೆ ಸೆನ್ಸರ್ಸ್ ವಿಲ್ ಕಲೆಕ್ಟ್ ದ ಎನ್ವಿರಾನ್ಮೆಂಟಲ್ ಡೇಟಾ ಆ್ಯಂಡ್ ಇಟ್ ಟ್ರಾನ್ಸ್ಮಿಟ್ ಇಟ್ ಫಾರ್ ಪ್ರಾಸೆಸಿಂಗ್ ಆ್ಯಂಡ್ ಅನಲೈಸಿಸ್ ಆ್ಯಂಡ್ ಇಟ್ ಈಸ್ ಸ್ಟೋರ್ಡ್ ಇನ್ ಕ್ಲೌಡ್ ಆ್ಯಂಡ್ ಅಲೋ ದ ಯೂಸರ್ ಟು ಕಂಟ್ರೋಲ್ ಆರ್ ಮಾನಿಟರ್ ದ ಇರಿಗೇಷನ್ ಸಿಸ್ಟಮ್ ಈಸಿಲಿ ಅಂತ ಇಷ್ಟು ಬರೆದ್ರೆ ಇದೆಲ್ಲ ನಿಮ್ಮ ಓನ್ ಸೆಂಟೆನ್ಸಲ್ಲೇ ಈ ಕ್ವಶನ್ಗೆ ನೀವು ಆ್ಯನ್ಸರ್ ಮಾಡ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ನಂಬರ್ ಫೋರ್ಟೀನ್ ಫ್ರಾಮ್ ಒನ್ ಸೆವೆಂಟಿ ಫೈವ್ ಪಿ ಡಿ ಎಫ್